ವರ್ತುರ್ ಸಂತೋಷ್ಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದ ಪೆಡ್ಲರ್ ಯಾರು? ವರ್ತುರ್ ಸಂತೋಷ್ ಮತ್ತು ಮಾಮ ಸೋಮನಾಥರನ್ನು ಪೊಲೀಸರು ವಿಚಾರಣೆ ನಡೆಸಿದರೆ ಸತ್ಯ ಬಹಿರಂಗ. ಸ್ವಂತ ವರ್ತುರ್ ಸಂತೋಷರ ಹೆಣ್ಣು ಕೊಟ್ಟ ಮಾವ, ಬೇರೆ ಯಾರಲ್ಲ, ಹೆಣ್ಣು ಕೊಟ್ಟ ಮಾವನೇ. ಖುದ್ದಾಗಿ ಹೇಳ್ತಾ ಇದ್ದಾರೆ ಏನಂತ, ವರ್ತುರ್ ಸಂತೋಷ್ ಒಬ್ಬ ಡ್ರಗ್ ಹೇಳಿ ಅದನ್ನು ತಗೊಂಡಿದ್ದ, ರೆಡ್ ಅಂಡ್ ಆಗಿ ಹಿಡಿದಿದ್ದೀನಿ, ಆ ಥರ ತಗೊಂಡು ಬಿದ್ದಾಗ ನಾನೇ ತಗೊಂಡೋಗಿ ಸ್ಪಂದನ ಹಾಸ್ಪಿಟ್ಲಿಗೆ ಸೇರಿಸಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸ್ವಂತ ಮಾವನೇ ಹೇಳಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಈತನನ್ನು ಬಂಧಿಸಿ ಕ್ರಮ ಕೈಗೊಳ್ಳಬಾರದು? ಫೋನ್ ಮಾಡಿದ್ರೆ ಬಂದೆ ಮನೆ ಹತ್ರ, ಬಂದಾಗ ಇವನು ರೂಮಲ್ಲಿ ಕುಳಿತ್ಕೊಂಡು ಆ ಇಂಜೆಕ್ಷನ್ನು ಡ್ರಗ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದ, ಜ್ಞಾನೇ ಇರಲಿಲ್ಲ. ಆಮೇಲೆ ಕರ್ಕೊಂಡು ಮಂಡೆ ಅಂತೇಳಿ ನಾನು ಹಾಸ್ಪಿಟಲ್ ಹತ್ರ ಹೋದೆ, ಕರ್ಕೊಂಡ್ಬಂದ್ರು, ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಅವನ್ನ ನಾನೇ. ಒಂದು ರೀಲ್ಸಲ್ಲಿ ಮಾಡುವಂಥ ವ್ಯಕ್ತಿನೇ ಕರೆದು ಆರ್ ಮಾಡ್ತೀರ, ತಪ್ಪನಲ್ಲ, ಸರಿ, ಅದು ಅದು ನಿಮ್ಮ ಕರ್ತವ್ಯ, ಮಾಡಿದ್ದೀರಿ, ಒಳ್ಳೆಯದು. ಬಟ್ ಇಲ್ಲಿ ಸ್ವಂತ ಅವನು ತಗೊಂಡಿರುವಂಥದ್ದು ಕೆಲವು ದಾಖಲೆಗಳು, ಹಾಸ್ಪಿಟಲ್ ದಾಖಲೆಗಳನ್ನು ಕೂಡ ನಾವು ಪ್ರಸಾರ ಮಾಡಿದ್ದೀವಿ. ಬಹುಮುಖ್ಯವಾಗಿ ವರ್ತುರ್ ಸಂತೋಷರ ಸ್ವಾದ ಹೆಣ್ಣು ಕೊಟ್ಟ ಮಾವನೆ ಖುದ್ದಾಗಿ ನಮ್ಮ ಚಾನಲ್ ಹೇಳಿದ್ದಾರೆ, ಸಟ್ಲೈಟ್ ಚಾನಲ್ ಹೇಳಿದ್ದಾರೆ ಅನ್ನೋದು ಏನಾದರೂ. ಸರ್, ಯಾವ ಪ್ರಾಣಿನ ನೋಡೋದಿಲ್ಲ, ಯಾವ ಇದು ನೋಡಲ್ಲ, ಇಂಜೆಕ್ಷನ್ ಹಾಕೊಳ್ಳೋದು, ಇಂಜೆಕ್ಷನ್ ಹಾಕೊಳ್ಳೋದು, ಅಪ್ಪಿಮ್ ಅಂತೇಳಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳ್ಳೋದು. ನಾನು ಸ್ಪಂದನದಲ್ಲಿ ಇದೇ ವರ್ತುರ್ ಪೊಲೀಸ್ ಸ್ಟೇಷನಿಂದ ಪೊಲೀಸರೇ ಕರ್ಕೊಂಬಂದಿದ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ. ನಾನೇ ಅವ್ನ ಜೋಪಿಂದ ತೆಗೆದಿದ್ದೀನಿ ಆಚೆ ಎಲ್ಲನೂ, ಇಂಜೆಕ್ಷನ್ಗಳು, ಆಮೇಲೆ ಅಪ್ಪಿಮ್ ಅನ್ನೋದು ಇದೆಲ್ಲ ತೆಗೆದು ಅಲ್ಲಿ ಸ್ಪಂದನದಲ್ಲಿ ಒಂದು ಸುಮಾರು ದಿನ, ಒಂದು ತಿಂಗಳ ಹತ್ರ ಹತ್ರ ಅಲ್ಲಿ ಮಡ್ಕೊಂಡು ಅವನ್ನ ಸುಧಾರಿಸಿ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಧಾರಿಸಿ ಅವನ್ನ ಮನೆಗೆ ಕಳಿಸ್ತಾ ಇರುವಾಗ ವರ್ತುರ್ ಸಂತೋಷ ಮಾವನನ್ನು ಸಮೇತ, ವರ್ತುರ್ ಸಂತೋಷನನ್ನು ಸಮೇತ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಯಾಕೆ ತನಿಖೆ ನಡೆಸಬಾರದು? ಅವನು ಹೇಗೆ ಡ್ರಗ್ಸನ್ನು ತಗೊಂತಾ ಇದ್ದ, ವರ್ತುರ್ ಸಂತೋಷ ಎಲ್ಲಿಂದ ತಗೊಂತಾ ಇದ್ದ, ಆತನಿಗೆ ಎಲ್ಲಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಆ ಸಪ್ಲೈ ಮಾಡುವಂಥ ಡ್ರಗ್ ಪೆಡ್ಲರ್ ಯಾರು, ಇದರ ಬಗ್ಗೆ ಪೊಲೀಸ್ ಇಲಾಖೆ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾಕೆ ತನಿಖೆ ನಡೆಸಬಾರದು? ಕೂಡಲೇ ವರ್ತುರ್ ಸಂತೋಷ ಮಾವನನ್ನ, ವರ್ತುರ್ ಸಂತೋಷನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಸೂಕ್ತ ತನಿಖೆ ನಡೆಸಬೇಕು. ಆದರೆ ಹಿಂದಿರುವಂತಹ ಕೆಟ್ಟ ಹುಳುಗಳು ಬಯಲಿಗೆ ಬರ್ತವೆ. ನಮಗೆ ಗೊತ್ತಿರುವಂತೆ ಅವನ್ನೆಲ್ಲ ಮರೆಮಾಚಲು ಸಲುವಾಗಿಯೇ ವರ್ತುರ್ ಸಂತೋಷ ಈಗ ಸಮಾಜ ಸೇವೆ ಮತ್ತೊಂದು ಮಗದೊಂದು ಅಂತ ಕೆಲವು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿಕೊಂಡು ನಾಟಕ ಆಡ್ತಾ ಇದ್ದನು. ನಮ್ಗೆ ಸ್ನೇಹಿತರೆ ನಮಸ್ಕಾರ. ಬಹಳ ದಿವಸಗಳ ನಂತರ ಮತ್ತೆ ಹಳ್ಳಿ ಕಾರ್ಯ ಹೆಸರುಗಳನ್ನ ಬಳಸ್ಕೊಂಡು ಒಂದಿಷ್ಟು ಹೆಸರುಗಳನ್ನ ಮಾಡಿಕೊಂಡು ತಾನೊಬ್ಬ ಸೆಲೆಬ್ರಿಟಿ ಎಂದು ಪೋಸ್ ಕೊಟ್ಕೊಂಡು ಮೆರೆಯುತ್ತಿರುವಂತಹ ವರ್ತುರ್ ಸಂತೋಷ್ ಕುರಿತು ಒಂದೆರಡು ಮಾತನ್ನು, ಒಂದು ಸಣ್ಣ ಚರ್ಚೆಯನ್ನು ತಮ್ಮದೇ ಮಾಡ್ತಾ ಇದ್ದರು. ಅದು ಸೂಕ್ತ ಅನಿಸುತ್ತೆ, ಯಾಕೆಂದರೆ ಮೊನ್ನೆ ಅಷ್ಟೇ ಒಬ್ಬ ರೀಲ್ಸ್ ಮಾಡುವಂಥ ವ್ಯಕ್ತಿ, ತುಂಬ ಫೇಮಸ್ ಆಗಿರುವಂಥ ವ್ಯಕ್ತಿ, ವಿಕಿಪೀಡಿಯಾ ಅನ್ನುವಂತಹ ಒಂದು ಹೆಸರನ್ನಿಟ್ಕೊಂಡು ತುಂಬ ಒಳ್ಳೊಳ್ಳೆ ರೀಲ್ಸ್ ಮಾಡುವಂಥ ವ್ಯಕ್ತಿ ಒಂದು ರೀಲ್ಸ್ ಮಾಡ್ತಾರೆ, ಬ್ಯಾಡ್ ಹ್ಯಾಬಿಟ್ ಇರಬಾರ್ದು, ಕುಡ್ತಾ ಇರಬಾರ್ದು, ಸಿಗರೇಟ್ ಸೇರಬಾರ್ದು, ಅವೆಲ್ಲ ಬರುತ್ತೆ. ಬಟ್ ಕೊನೆಯಲ್ಲ ಅವನು ಹೇಳ್ತಾನೆ, ನನಗೆ ಅದು ಯಾವುದೂ ಇಲ್ಲ, ಡ್ರಗ್ಸ್ ತೊಗೊತಾ ಇದ್ದೀನಿ ಅಂತೇಳಿ ಇಂಜೆಕ್ಷನ್ ಅನ್ನು ತೋರಿಸ್ಬಿಟ್ಟು ಓಡುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ದಕ್ಷ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಅದನ್ನು ಕರ್ಕೊಂಬಂದು ಅಥವಾ ಅವನ್ನ ಠಾಣೆ ಕರೆಸ್ಕೊಂಡು ಎಚ್ಚರಿಕೆ ನೀಡಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸುವಂತಹ ಕೆಲಸ ಆಗುತ್ತೆ ಅನ್ನೋ ವಿಚಾರ ಈಗೆಲ್ಲರೂ ಗೊತ್ತಿರುವಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಬರೀ ಒಂದು ರೀಲ್ಸಲ್ಲಿ ನಾನು ಡ್ರಗ್ಸ್ ತೊಗೊತೀನಿ ಅಂತ ಹೇಳಿ ತಮಾಷೆ ಮಾಡಿ ಓಡಿ ಹೋಗೋವಂಥ ಒಂದು ದೃಶ್ಯಾವಳಿಯನ್ನು ಇರುವಂಥದ್ದನ್ನು ಡಿಲೀಟ್ ಮಾಡಿದಂಥ ಪೊಲೀಸರು ಈ ವರ್ತುರ್ ಸಂತೋಷ ವಿಚಾರದಲ್ಲಿ ಯಾಕೆ ಕ್ರಮ ಕೈಗೊಂಡಿಲ್ಲ ನೋಡಿ. ಇದೇ ನಾವು ಕಳೆದ ವರ್ಷ ನವಂಬರ್ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿರುವಂಥದ್ದು, ಆತನ ಮುಖ ನಿಜವಾದ ಮುಖವಾಡನ ಬರಿ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಆ ವಿಚಾರದಲ್ಲಿ ನಮ್ಮ ಪಾತ್ರ ಏನಿಲ್ಲ, ನಮ್ಮದು ಏನೆಂದರೆ ವೇದಿಕೆ ಅಷ್ಟೇ. ಅವರ ಮಾವನವ್ರು ಹೇಳಿರುವಂಥದ್ದು, ರೈತರು ಹೇಳಿರುವಂಥದ್ದು, ನಿಷ್ಠಾವಂತ ರೈತರು ಹೇಳಿರುವಂಥದ್ದನ್ನು ಪ್ರಸಾರ ಮಾಡ್ಕೊಂಡು ಬಂದಿದ್ದೀವಿ. ಆ ವಿಚಾರವಾಗಿ ಆತನ ಚೇಲಾಗಳು, ಆತನ ಹಿಂದಿರುವಂಥ ಪುಂಡು ಪೋಖ್ರಿಗಳು ನಮ್ಮನ್ನು ಬೆದರಿಕೆ ಕರೆ ಮಾಡುವಂಥದ್ದು, ಕೆಟ್ಟ ಪದಗಳು ಬಂದಂಥದ್ದು ನಡೀತಾನೆ ಇದೆ. ಬಟ್ ಅದನ್ನು ನಾವು ಡೋಂಟ್ ಕೇರ್, ನೋಡೋದಲ್ಲ, ಎಲ್ಲ ಘಟನೆಗಳಾಗಿ ಯಾರು ಒಳಗಡೆ ಇದ್ದಾರಲ್ಲ ಆ ಥರ ಆಗುತ್ತೆ. ಆ ಥರ ದುಡುಕುವಂಥ ಮನೋಭಾವದ ವ್ಯಕ್ತಿಗಳು ನಾವಲ್ಲ, ಅಗತ್ಯ ಇಲ್ಲ ನಮಗದು. ನಾವು ಏನು ಅನ್ನೋದು ನಮ್ಗೆ ಗೊತ್ತಿದೆ, ನಮ್ಮ ಆತ್ಮಕ್ಕೆ ಗೊತ್ತಿದೆ, ನಮ್ಮ ಜನಗಳಿಗೆ ಗೊತ್ತಿದೆ.
ರೈತರಿಗೆ ಗೊತ್ತಿದೆ, ಹಾಗಾಗಿ ನಾವು ತಪ್ಪಿಗಿದ್ವಿ. ಆದರೆ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ, ಪೊಲೀಸ್ ಇದಕ್ಕೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ವರ್ತೂರು ಸಂತೋಷ್ನನ್ನ ಡ್ರಗ್ ವಿಚಾರದಲ್ಲಿ ತಕ್ಷಣವೇ ಬಂಧಿಸಿ ಅಥವಾ ಅವನ್ನ ತಮ್ಮ ಸುಪರ್ದಿಗೆ ತಗೊಂಡು ಎನ್ಕ್ವೈರಿ ಮಾಡುವಂಥದ್ದು ಆಗಬೇಕಾಗಿತ್ತು. ಯಾಕೆ ಆಗಿಲ್ಲ? ಬರೀ ಒಂದು ರೀಲ್ಸಲ್ಲಿ ಒಂದು ಸಣ್ಣದಾಗಿ ತಮಾಷೆ ಮಾಡಿರೋವನ್ನ ಕರೆದು ಅದನ್ನು ಡಿಲೀಟ್ ಮಾಡಿಸುವಂಥ ಕರೆ ಮಾಡ್ತಾರೆ. ಆದರೆ ವರ್ತೂರು ಸಂತೋಷ್ ವಿಚಾರದಲ್ಲಿ ಸ್ವಂತ ಮಾವ ಸೋಮನಾಥ್ ಅವರು ನಮ್ಮ ಚಾನಲ್ಗೆ ನೇರವಾಗಿ ಹೇಳ್ತಾರೆ, ಡ್ರಗ್ ತೊಗೊಂತ ಇದ್ದ, ಅಪಿಮ್ ತಗೋತ ಇದ್ದ, ಚರಸ್ ತೊಗೊಂತ ಇದ್ದ, ನಾನೇ ಅದನ್ನು ಅವ್ರು ಬಿಡಿಸ್ಕೊಂಡು ಅವನ ಹಾಸ್ಪಿಟ್ಲಿಗೆ ಹಾಕಿದೆ, ಸ್ಪಂದನನ ಹಾಸ್ಪಿಟ್ಲಿಗೆ ಹಾಕಿದೆ ಅಂತೆಲ್ಲ ಹೇಳ್ತಾರೆ. ಆ ವಿಚಾರ ಓಪನ್ ಆಗಿ ನಮ್ಮ ಚಾನಲ್ ಅಷ್ಟೇ ಅಲ್ಲ, ಸ್ಯಾಟಲೈಟ್ ಚಾನಲಲ್ಲೂ ಕೂಡ ನೇರವಾಗಿ ಹೇಳಿದ್ದಾರೆ, ವರ್ತೂರು ಸಂತೋಷ್ ಅವರ ಹೆಣ್ಣು ಕೊಟ್ಟ ಮಾವ ಸೋಮನಾಥ್ ಅವರು ಏನು ಹೇಳಿದ್ದಾರೆ ಇನ್ನೊಂದ್ಸಲ ನೋಡಿ ದಯವಿಟ್ಟು. ಅವನು ಡ್ರಗ್ ಎಡಿಟ್ ಅಂತ ನಿಮಗೆ ಯಾವಾಗ ಗೊತ್ತಾಗಿತ್ತು ಸರ್? ಅವರು ಮಾವ ಒಬ್ರು ಇದ್ದಾರೆ ಮುರುಳಿ ಅಂತ, ಆ ಮನುಷ್ಯ ನನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಫೋನ್ ಮಾಡಿದ್ರು, ಫೋನ್ ಮಾಡಿದಾಗ ಬಂದೆ ಮನೆ ಹತ್ರ. ಬಂದಾಗ ಇವನು ರೂಮಲ್ಲಿ ಕುಳಿತುಕೊಂಡು ಆ ಇಂಜೆಕ್ಷನ್ ಡ್ರಗ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದ, ಜ್ಞಾನನೇ ಇರಲಿಲ್ಲ. ಆಮೇಲೆ ಕರ್ಕೊಂಡು ಮಂಡೆ ಅಂತೇಳಿ ನಾನು ಹಾಸ್ಪಿಟಲ್ ಹೋದೆ, ಕರ್ಕೊಂಡ್ಬಂದರು, ಅಲ್ಲಿ ಅಡ್ಮಿಟ್ ಮಾಡಿ ಆಮೇಲೆ ಅವನ್ನ ನಾನೇ ಸುಧಾರಿಸಿ ಕಳಿಸಿದ್ದು. ಸರ್, ಯಾವ ಪ್ರಾಣಿನ ನೋಡೋದಿಲ್ಲ, ಯಾವ ಇದು ನೋಡಲ್ಲ, ಇಂಜೆಕ್ಷನ್ ಹಾಕೊಳ್ಳೋದು, ಇಂಜೆಕ್ಷನ್ ಹಾಕೊಳ್ಳೋದು, ಅಪ್ಪಿಮ್ ಅಂತೇಳಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳ್ಳೋದು. ನಾನು ಸ್ಪಂದನದಲ್ಲಿ ಇದೇ ವರ್ತೂರು ಪೊಲೀಸ್ ಸ್ಟೇಷನಿಂದ ಪೊಲೀಸರೇ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ. ನಾನೇ ಅವ್ನ ಜೋಪಿಂದ ತೆಗೆದಿದ್ದೀನಿ ಆಚೆ ಎಲ್ಲನೂ, ಇಂಜೆಕ್ಷನ್ಗಳು ಆಮೇಲೆ ಅಪ್ಪಿಮ್ ಅನ್ನೋದು ಇದೆಲ್ಲ ತೆಗೆದು ಅಲ್ಲಿ ಸ್ಪಂದನದಲ್ಲಿ ಒಂದು ಸುಮಾರು ದಿನ, ಒಂದು ತಿಂಗಳ ಹತ್ರ ಹತ್ರ ಅಲ್ಲಿ ಮಡ್ಕೊಂಡು ಅವನ್ನ ಸುಧಾರಿಸಿ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಧಾರಿಸಿ ಅವನ್ನ ಮನೆಗೆ ಕಳಿಸ್ಕೊಟ್ಟಿದ್ದೀನಿ ನಾನು. ಸರ್, ಯಾವ ಪ್ರಾಣಿನ ನೋಡೋದಿಲ್ಲ, ಯಾವ ಇದು ನೋಡಲ್ಲ, ಇಂಜೆಕ್ಷನ್ ಹಾಕೊಳ್ಳೋದು, ಇಂಜೆಕ್ಷನ್ ಹಾಕೊಳ್ಳೋದು, ಅಪ್ಪಿಮ್ ಅಂತೇಳಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳ್ಳೋದು. ನಾನು ಸ್ಪಂದನದಲ್ಲಿ ಇದೇ ವರ್ತೂರು ಪೊಲೀಸ್ ಸ್ಟೇಷನಿಂದ ಪೊಲೀಸರೇ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ. ನಾನೇ ಅವ್ನ ಜೋಪಿಂದ ತೆಗೆದಿದ್ದೀನಿ ಆಚೆ ಎಲ್ಲನೂ, ಇಂಜೆಕ್ಷನ್ಗಳು ಆಮೇಲೆ ಅಪ್ಪಿಮ್ ಅನ್ನೋದು ಇದೆಲ್ಲ ತೆಗೆದು ಅಲ್ಲಿ ಸ್ಪಂದನದಲ್ಲಿ ಒಂದು ಸುಮಾರು ದಿನ, ಒಂದು ತಿಂಗಳ ಹತ್ರ ಹತ್ರ ಅಲ್ಲಿ ಮಡ್ಕೊಂಡು ಅವನ್ನ ಸುಧಾರಿಸಿ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಸುಧಾರಿಸಿ ಅವನ್ನ ಮನೆಗೆ ಕಳಿಸ್ಕೊಟ್ಟಿದ್ದೀನಿ ನಾನು. ಆಮೇಲೆ ಇಂಜೆಕ್ಷನ್ ಹಾಕೊಳ್ಳೋದು, ಡ್ರಗ್ಸು ಅಂತೇಳಿ ಅದು ಇಂಜೆಕ್ಷನ್ ಹಾಕ್ಕೊಂಡು ಅಪ್ಪಿಮ್ ಅಂತೇಳಿ ತುಟಿ ಒಳಗೆ ಇಟ್ಕೊಂಡು ಅವ್ನಿಗೆ ಜ್ಞಾನನೇ ಇರೋದಿಲ್ಲ. ಮದುವೆ ದಿನ ಕೂಡ ಮೂರ್ತ ದಿವಸ ತಾಳಿ ಕಟ್ಟೋ ಕೂಡ ಅವನು ಇಂಜೆಕ್ಷನ್ ಹಾಕೋ ಬಂದ್ಬಿಟ್ಟಿದ್ದಾನೆ. ಆಮೇಲೆ ಹೋಗಿ ರೂಮಲ್ಲಿ ನೋಡ್ತೀವಿ, ಮುರಿದವನಾಗೆ ಕಾಣ್ತಾ ಇದ್ದಾನೆ. ಏನಪ್ಪ ಇದು, ಯಾಕೆ ಗೀತಾಳ ಇದ್ದೀನಿ, ನಾನು ಇದ್ದೇ ಇಲ್ಲ ಅಂತ ಹೇಳ್ತಾನೆ. ಯಾವಾಗ ನೋಡಿದ್ರು ಇಂಜೆಕ್ಷನ್ ಹಾಕೊಂಡ್ಬಿಡೋದು ನೋಡಿದ್ರ, ಸ್ವಂತ ವರ್ತೂರು ಸಂತೋಷ್ ಅವರ ಹೆಣ್ಣು ಕೊಟ್ಟ ಮಾವ, ಬೇರೆ ಯಾರೂ ಅಲ್ಲ, ಹೆಣ್ಣು ಕೊಟ್ಟ ಮಾವನೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಏನಂತ, ವರ್ತೂರು ಸಂತೋಷ್ ಒಬ್ಬ ಡ್ರಗ್ ಹಿಡಿಟ್ಟು ಚರಸ್ ತಗೊಂತ ಅಪಿಮ್ ತಗೊಂತಿದ್ದ, ರೆಡ್ ಆ್ಯಂಡ್ ಆ್ಯನ ಹಿಡಿದಿದ್ದೀನಿ, ಆ ಥರ ತೊಗೊಂಡು ಬಿದ್ದಾಗ ನಾನೇ ತಗೊಂಡೋಗಿ ಸ್ಪಂದನ ಹಾಸ್ಪಿಟ್ಲಿಗೆ ಸೇರಿಸಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸ್ವಂತ ಮಾವನೇ ಹೇಳಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಈತನನ್ನು ಬಂಧಿಸಿ ಕ್ರಮ ಕೈಗೊಳ್ಳಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಒಂದು ರೀಲ್ಸಲ್ಲಿ ಮಾಡುವಂಥ ವ್ಯಕ್ತಿನ ಕರೆದು ಆರ್ ಮಾಡ್ತೀರ, ತಪ್ಪನಲ್ಲ, ಸರಿ, ಅದು ನಿಮ್ಮ ಕರ್ತವ್ಯ ಮಾಡಿದ್ದೀರಿ, ಒಳ್ಳೆಯದು. ಬಟ್ ಇಲ್ಲಿ ಸ್ವಂತ ಅವನು ತಗೊಂಡಿರುವಂಥದ್ದು ಕೆಲವು ದಾಖಲೆಗಳು, ಹಾಸ್ಪಿಟಲ್ ದಾಖಲೆಗಳನ್ನು ಕೂಡ ನಾವು ಪ್ರಸಾರ ಮಾಡಿದ್ದೀವಿ. ಬಹುಮುಖ್ಯವಾಗಿ ವರ್ತೂರು ಸಂತೋಷ್ವರ ಸ್ವಾದ ಹೆಣ್ಣು ಕೊಟ್ಟ ಮಾವನೇ ಖುದ್ದಾಗಿ ನಮ್ಮ ಚಾನಲ್ ಹೇಳಿದ್ದಾರೆ, ಸ್ಯಾಟಲೈಟ್ ಚಾನಲ್ ಹೇಳಿದ್ದಾರೆ. ಹಾಗಿರುವಾಗ ವರ್ತೂರು ಸಂತೋಷ್ವರ ಮಾವನನ್ನು ಸಮೇತ, ವರ್ತೂರು ಸಂತೋಷನನ್ನು ಸಮೇತ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ಯಾಕೆ ತನಿಖೆ ನಡೆಸಬಾರದು? ಅವನು ಹೇಗೆ ಡ್ರಗ್ಸನ್ನು ತೊಗೊಳ್ತಾ ಇದ್ದ, ವರ್ತೂರು ಸಂತೋಷ ಎಲ್ಲಿಂದ ತೊಗೊಳ್ತಾ ಇದ್ದ, ಆತನಿಗೆ ಎಲ್ಲಿಂದ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಆ ಸಪ್ಲೈ ಮಾಡುವಂಥ ಡ್ರಗ್ ಫೆಡ್ಲರ್ ಯಾರು, ಇದರ ಬಗ್ಗೆ ಪೊಲೀಸ್ ಇಲಾಖೆ ಜೊತೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾಕೆ ತನಿಖೆ ನಡೆಸಬಾರದು? ಕೂಡಲೇ ವರ್ತೂರು ಸಂತೋಷ ಮಾವನನ್ನು, ವರ್ತೂರು ಸಂತೋಷನನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಸೂಕ್ತ ತನಿಖೆ ನಡೆಸಬೇಕು. ಆದರೆ ಹಿಂದಿರುವಂತಹ ಕೆಟ್ಟ ಹುಳುಗಳು ಬಯಲಿಗೆ ಬರ್ತವೆ. ನಮಗೆ ಗೊತ್ತಿರುವಂತೆ ಅವನ್ನೆಲ್ಲ ಮರೆಮಾಚಲು ಸಲುವಾಗಿಯೇ ವರ್ತೂರು ಸಂತೋಷ್ ಈಗ ಸಮಾಜ ಸೇವೆ ಮತ್ತೊಂದು ಮಗದೊಂದು ಅಂತ ಕೆಲವು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿಕೊಂಡು ನಾಟಕ ಆಡ್ತಾ ಇದ್ದ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಿರುವಾಗ ವರ್ತೂರು ಸಂತೋಷ್ ಮಾವನರು ಹೇಳಿದ ಹಾಗೆ ವರ್ತೂರು ಸಂತೋಷ ಮಾವನನ್ನು ಸಮೇತ ವರ್ತೂರು ಸಂತೋಷನನ್ನು ಡ್ರಗ್ಸ್ ವಿಚಾರದ ಡ್ರಗ್ಸ್ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುತ್ತಿದ್ದ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಬೇಕು ಎನ್ನುವುದು ನಮ್ಮ ಆಗ್ರಹ ಆಗಿದೆ.
ಇದರ ಹಿಂದಿರುವ ಸತ್ಯಾಸತ್ಯತೆ ಹೊರಬರಬೇಕಿದೆ. ಈ ಕುರಿತಂತೆ ಮತ್ತೊಂದಿಷ್ಟು ವಿಚಾರಗಳನ್ನು, ಸುದ್ದಿಗಳನ್ನು ಸದ್ಯದಲ್ಲೇ ತಮ್ಮ ಮುಂದೆ ಇಡ್ತೀವಿ. ನಮಸ್ಕಾರ.